ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಸೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಭದ್ರಾ ಎಡನಾಲೆಯಲ್ಲಿ ನಡೆಯುತ್ತಿರುವ ನರೇಗಾ ಕಾಮಗಾರಿಯನ್ನು ವೀಕ್ಷಿಸಿದ ಪವಿತ್ರ ರಾಮಯ್ಯ, ಪ್ರತಿ ಕಾರ್ಮಿಕರಿಗೂ ಕಾಲಿಗೆ ಗಂಜು ಮತ್ತು ಗ್ಲೌಸ್ ಕೊಡಿಸಲು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಪವಿತ್ರ ರಾಮಯ್ಯ ಅವರು ಭರವಸೆಯನ್ನು ನೀಡಿದರು. ಕಾರ್ಮಿಕರು ಕೆಲಸ ಮಾಡುವ ಸಂದರ್ಭದಲ್ಲಿ ಗಾಜು ಹಾಗೂ ವಿಷ ಜಂತುಗಳಿಂದ ಎಚ್ಚರ ವಹಿಸುವುದು ಮುಖ್ಯ. ಕೊಳಚೆ ನೀರಿನಿಂದ ಕಜ್ಜಿ, ತುರಿಕೆ, ಜ್ವರ ಹೀಗೆ ಅನೇಕ ರೀತಿಯ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಬಹುದು ಎಂದರು. ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಅಭಿಯಂತರಾದ ಉಮೇಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೀರೇಶ್, ಹಸೂಡಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ರೈತ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸ್ವಲ್ಪ ಏನೋ ನಿಮ್ ಧರ್ಮ ಪುಣಿಗೆ ಕೂಲಿ ಹಾಕಿ ಕೊಡ್ರಮ್ಮ. ಎಲ್ಲ ಕೊಡ್ತಾರೆ ಸರ್ಕಾರ, ಅದಕ್ಕೆ ಇರೋದು. ವಯಸ್ಸಿದ್ದ ದುಡ್ದಿರಿ, ಈ ವಯಸ್ಸಾತಂದ್ರೆ ಹುಡುಗಿದ್ದ ದುಡ್ದಿಲ್ಲ. ನೀನು ದುಡ್ಡು ಕೊಟ್ಟಿಲ್ಲ ಎಲ್ಲರಿಗೂ. ಅದಕ್ಕೋಸ್ಕರ ನಿಮ್ ಸರ್ಕಾರ ಕೊಡ್ತಾರಲ್ವ ಉದ್ಯೋಗ ಮಾಡ್ಲಿ ಅಂದ್ರೆ ಸರ್ಕಾರ ಸಂತೃಪ್ತಿ ಮಾತ್ರ. ಏನಪ್ಪ ಅಂದ್ರೆ ನಮ್ಗೆ ಈ ಚಾನಲ್ ಡಿಪೆಂಡ್ ಸಮಸ್ಯೆ ಇಲ್ಲ, ನಮಗೆ ಆ ಕೆರೆದೇ ಬಾರಿ ಸಮಸ್ಯೆ. ಯಾಕಂದ್ರೆ 100 ರೂಪಾಯಿ 100 ರೂಪಾಯಿ ಹಾಕ್ಬಿಡ್ತಾರ, ಇದು ಬಾರಿ ಸಮಸ್ಯೆ. ಕೆರೆದೇ ಬಾರಿ ಸಮಸ್ಯೆ. ಬೆಳಗಿಂದ ಹೆಚ್ಚಿನ ಟೈಮ್ ಮಾಡ್ತಾರೆ, ಆ ಪೇಮೆಂಟ್ ಕಮ್ಮಿ ಆಗ್ತದೆ. ಮೆಜರ್ಮೆಂಟ್ ಬರಲ್ಲ, ಮೆಜರ್ಮೆಂಟ್ ಬರಲ್ಲ ಇದು ಸಮಸ್ಯೆ. ಅವರು ಕುತ್ಕೊಂತಾರ, ಅವ್ರ ಕೆಲಸ ನಾವು ಮಾಡ್ತೀವಿ, ಇದ್ರೂ ಕಡಿಮೆ ಆಗ್ತಾರೆ. ಹೆಂಗ ಕೆಲಸ ಮಾಡಿದ್ವಿ ಗೊತ್ತಾ, ಈಗ ಬರೀ 110 ರೂಪಾಯಿ ಹಾಕಿದ್ದಾರೆ. ಕೆಲಸ ಮಾಡ್ರಿ, ನಾವು ಬೆಳಿಗ್ಗೆ ಬರ್ತೀವಿ. 100 ರೂಪಾಯಿ ಕೆಲಸ ಮಾಡಿದ್ರೆ ನಾವು ಬರ್ತೀವಿ. ನಾಲಾ ನೀರು ಕಟ್ಟಾಗಿರೋ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ನರೇಗಾದಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡಿಸ್ತಕ್ಕಂತ ಕಾರ್ಯಕ್ರಮ 2 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಬೆಳಗ್ಗೆ ಹೋಗಿದ್ದೆ ನಾನು ಸುಡಿ ಗ್ರಾಮ ಪಂಚಾಯತಿಗೆ. ಆ ಕಾಲುವೆನಲ್ಲಿ ನೀರು, ಆಮೇಲೆ ಗ್ಲಾಸಿನ ಚೂರುಗಳು ಎಲ್ಲ ಇರೋದ್ರದಿಂದ ಶಿವಮೊಗ್ಗ ಜಿಲ್ಲೆನಲ್ಲಿ 267 ಗ್ರಾಮ ಪಂಚಾಯತಿ ಇದ್ದು, ಪ್ರತಿ ಗ್ರಾಮ ಪಂಚಾಯತಿಗೆ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಗ್ಲೌಸನ್ನು ಗಂಜುನ ಕೊಡೋ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾ ಪ್ರತಿ ಗ್ರಾಮ ಪಂಚಾಯತಿ 10,000 ಕೊಟ್ಟರೆ ಸಾಕು. 267 ಗ್ರಾಮ ಪಂಚಾಯತಿ ಇದೆ, ಈ ಥರ ಮಾಡಬೇಕು ಅಂಥೇಳಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ವೈಶಾಲಿ ಅವರು ಈ ಸಂದರ್ಭದಲ್ಲಿ